ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನೇತ್ರದಾನ ಹಾಗೂ ಭತ್ತ ರಾಗಿ ಹಂಚುವ ಮೂಲಕ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಮಂಗಸಂದ್ರ ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು. ದೇಶಕ್ಕೆ ಸ್ವತಂತ್ರ ಬಂದು 7 ದಶಕಗಳು ಕಳೆದರೂ ಅನ್ನ ಹಾಗೂ ಅನ್ನದಾತನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದ್ದು ನಕಲಿ ಬಿತ್ತನೆ ಬೀಜ ಔಷಧಿ ಮಾರುಕಟ್ಟೆ ಅವ್ಯವಸ್ಥೆ ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಅತಿವೃಷ್ಟಿ ಅನಾವೃಷ್ಟಿಗೆ ರೈತರು ಸಿಲುಕಿದ್ದಾರೆ. ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡದ ಸರ್ಕಾರ ರೈತ ವಿರೋಧಿ ಕಾಯ್ದೆಯನ್ನು ಜಾರಿ ಮಾಡಿ ಕೃಷಿಯಿಂದ ರೈತರನ್ನು ವಿಮುಕ್ತಿ ಮಾಡಿ ಆಹಾರ ಭದ್ರತೆ ಹೊರ ದೇಶದ ಬಳಿ ಕೈ ಚಾಚಬೇಕಾದ ಪರಿಸ್ಥಿತಿ ಇದ್ದರೂ ತನ್ನ ಸ್ವಾಭಿಮಾನ ಜೀವನಕ್ಕಾಗಿ ಕೃಷಿಯನ್ನೇ ಉಸಿರು ಎಂದು ನಂಬಿರುವ ರೈತ ದಿನಾಚರಣೆಯನ್ನು ಇಂದು ಮಂಗಸಂದ್ರದಲ್ಲಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ರೈತ ಬಂಧುಗಳಿಗೂ ಕೂಡ ನಮಸ್ಕಾರಗಳು. ನನಗೆ ಬಹಳ ಸಂತೋಷವಾಗಿತ್ತು. ಕಾರಣ ಏನಂತ, ವರ್ಷ ನಾವು December 23 ವಿಶ್ವ ರೈತರ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ. ಹೇಳ್ಬೇಕಾದ್ರೆ ಒಂದು ಕಾಲದಲ್ಲಿ ನಾವೆಲ್ಲರೂ ರೈತರ, ಅಥವಾ 10,000 ವರ್ಷ ಮುಂಚೆ ಪ್ರತಿಯೊಬ್ಬರು ರೈತರೇ ಇದ್ರು. ಪ್ರತಿಯೊಬ್ಬರು ನಾವು ಅದನ್ನೇ ಉಳುಮೆ ಮಾಡಿ ಅವರವರೇ ತಿನ್ಬೇಕಾಯ್ತು. ಬಟ್ ಈಗ ನಮ್ಗೆ ಸ್ವಲ್ಪ ಟೆಕ್ನಾಲಜಿ ಕೂಡ ಡೆವಲಪ್ ಆಗಿದೆ. ಸುಮಾರು ನಾವು ಸ್ವಾತಂತ್ರ್ಯ ಸಮಯದಲ್ಲಿ ಕೂಡ ನಮ್ಗೆ ಎಲ್ಲರಿಗೂ ಕೂಡ ಫುಡ್ ಪ್ರೊಟೆಕ್ಷನ್ ಅಷ್ಟೇನಿಲ್ಲ, 50 ಮಿಲಿಯನ್ ಟನ್ಸ್ ಇತ್ತು. ಆವಾಗ ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನಾವು ಊಟದ ಕೊಡುವುದನ್ನು ಕೂಡ ಕಷ್ಟ ಆಯ್ತು. ಬಟ್ ಆದ್ರೆ ಇವತ್ತಿನ ದಿನಮಾನದಲ್ಲಿ ನಮ್ಮ ದೇಶದಲ್ಲಿ ಉತ್ಪಾದನೆಗಳು ಕೂಡ ಜಾಸ್ತಿ ಆಗಿದೆ. ಸುಮಾರು 300 ಮಿಲಿಯನ್ ಟನ್ಸ್ ಅಷ್ಟಕ್ಕೂ ಕೂಡ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ನೀವೆಲ್ಲ ನೋಡ್ಬೋದು, ಕಳೆದ 10 ವರ್ಷದಿಂದ ಯಾರನ್ನೋ ಒಬ್ಬರನ್ನು ಹಸಿರಿಂದೇ ಸೆದ್ದಿದ್ದಾರೆ ಅಂತ ನಾವು ಎಲ್ಲಿನೋ ನೋಡಕ್ ಆಗಲ್ಲ. ಕಾರಣ ಏನಂತ, ನಮ್ಮ ರೈತರುಗಳು ಅಷ್ಟು ಟೆಕ್ನಾಲಜಿ ಎಲ್ಲರನ್ನೂ ಕೂಡ ಬಳಸ್ಕೊಂಡು ಕಷ್ಟದಿಂದ ದುಡಿದು ನಮಗೂ ಹಣ ನೀಡ್ತಾ ಇದ್ದಾರೆ. ಅವರನ್ನ ಇವತ್ತು ನಾವು ನೆನೆಸ್ಕೊಳ್ಬೇಕಾಗಿರ್ತದೆ. ಇವತ್ತಲ್ಲ, ಪ್ರತಿದಿನನೂ ಕೂಡ ನಾವು ನೆನೆಸ್ಕೊಳ್ಬೇಕಾಗಿತ್ತೆ. ಬೆಳಗ್ಗೆ 3 ಸಮಯನೂ ಕೂಡ ನಾವು ಊಟ ಮಾಡುವಾಗ ಅವರನ್ನ ನೆನೆಸ್ಕೊಳ್ಬೇಕಾಗಿತ್ತು. ಅವರು ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲಾ ಕಡೆನೂ ಕಷ್ಟಪಟ್ಟು ಮಾಡೋದ್ರಿಂದನೇ ನಮಗೂ ಪ್ಲೇಟ್ಗೂ 3 ಸಮಯನೂ ಕೂಡ ನಮ್ಗೆ ಊಟ ಬರುತ್ತಾ ಅಂತ ನಾವು ಅವ್ರಿಗೂ ಪ್ರತಿದಿನ ಕೂಡ ನಾವು ಧನ್ಯವಾದಗಳನ್ನು ಕೂಡ ಅರ್ಪಿಸಬೇಕಾಗಿರ್ತದೆ. ಮತ್ತು ಇವತ್ತಿನ ದಿನ ನಮ್ಮ ರೈತ ಸಂಘದವರು ಬಹಳ ಒಂದು ಅಚ್ಚುಕಟ್ಟಾಗಿ ಒಂದು ಚೆನ್ನಾಗಿ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ವೈಯಕ್ತಿಕ ಪರವಾಗಿ ಅಭಿನಂದನೆಗಳು ತಿಳಿಸ್ತೀನಿ. ಮತ್ತೆ ನಮ್ಮ ರೈತ ಸಂಘದ ಒಂದು ಬೇಡಿಕೆ ಇತ್ತು, ಏನಂತ APMCಗೆ ಒಂದು ಜಾಗ ಕೊಡಿಸ್ಬೇಕಂತ. ಅದು ಈಗಾಗಲೇ ನಾನು ಬಂದಾಗಿಂದನೇ ನಾನು ತೊಡಗಿಸ್ಕೊಂಡಿದ್ದೀನಿ ಆ ಒಂದು ಕಾರ್ಯಕ್ರಮದಲ್ಲಿ. ಇವತ್ತು ಕೂಡ ನಮ್ಮ DCF ಅನ್ನು ಕರೆದು ಮೀಟಿಂಗ್ ಮಾಡಕ್ಕೆ ಕರೀತೀನಿ. ಒಂದು ಒಳ್ಳೆ ಜಾಗವನ್ನು ಕೂಡ APMC ಆಡಳಿತ ಮಂಡಳಿ ಅಲ್ಲಿರುವ ಅಧಿಕಾರಿ ವರ್ಗವರು ಕೂಡ ಒಂದು ಜಾಗವನ್ನು ಗುರುತಿಸಿದ್ದಾರೆ. ಆ ಜಾಗವನ್ನೇ ಕೂಡ ನಾವು APMCಗೆ ಮಾಡ್ಕೊಳ್ಳಕ್ಕೂ ನಾವು ಸಿದ್ಧ ಇದ್ದೀವಿ. ಅದನ್ನು ಕೂಡ ಈಗ ಪ್ರಾಸೆಸ್ ನಡೀತಾ ಇದೆ. ಅದು ಒಂದು ಅಂತಿಮ ಕಟಕ್ ಬಂದಿದೆ, ಮೇಬಿ ಇನ್ನೊಂದು 2-3 ತಿಂಗಳಲ್ಲಿ ಸಿಗುವುದು ಅಂತ ನಾನು ಭಾವಿಸ್ತೀನಿ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗ್ಬೇಕಾದ ಎಲ್ಲಾ ಒಂದು ಫೈಲ್ ಪ್ರಾಸೆಸ್ ಎಲ್ಲಾನು ಕೂಡ ಆಗಿದೆ. ಈಗ ಅದು ಸರ್ಕಾರ ಮಟ್ಟದಲ್ಲಿದೆ. ಅದು ಆದ ಮೇಲೆ ಆ ಒಂದು ಜಾಗನ ಕೂಡ ಒಂದು 30 ಎಕರೆ ಮೇಲೆ ಇರುವ ಜಾಗನ ಕೂಡ ನಮ್ಮ APMCಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದಿಲ್ಲದೆ ಆ ಒಂದು ಲ್ಯಾಂಡ್ ಅಲ್ಲಿ ನಿನ್ನೆ ಕೂಡ ಒಂದು ನನಗೊಂದು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಪ್ರಕಾರ ಇನ್ನೂ ಅದನ್ನು ಸ್ಪೀಡ್ ಅಪ್ ಮಾಡಿ ಇನ್ನೂ ಬೇಗ ತರಿಸಕ್ಕೆ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆ ಒಂದು ಫೈಲ್ ನಾವು ಹಳೆ ಫೈಲ್ ಅಲ್ಲಿ ಒಂದು ವಿಚಾರ ಇದೆ, ಅದನ್ನು ನಮ್ಗೆ ಕರೆಕ್ಟ್ ಆಗಿ ಸಿಕ್ಕಿದ್ಯಾ ಅಂತ. 3 ತಿಂಗಳು ಕೂಡ ಬೇಕಾಗಿಲ್ಲ, ಒಂದು 15-20 ದಿನದಲ್ಲಿ ಕೂಡ ಮುಗಿಯುವ ಒಂದು ಇದರಲ್ಲಿ ಇದೆ. ಅದನ್ನು ಕೂಡ ನಾವು ಖಂಡಿತ ಮಾಡ್ಕೊಡ್ತೀವಿ.